ಎಸ್ಎಸ್ಎಲ್ಸಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. 9ನೇ ಬ್ಯಾಚ್ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ವಿ. 95%ಗಿಂತ ಹೆಚ್ಚು ಪರ್ಸೆಂಟೇಜ್ ತೆಗೆದರೆ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಪ್ರವೇಶವನ್ನು ಕೊಡ್ತೀವಿ ಅಂತ. ಮದರ್ಸ್ ಡೇ ಎಲ್ಲ ತಾಯಂದ್ರಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ತಾಯಂದ್ರ ದಿನದ ಶುಭಾಶಯಗಳನ್ನು ತಿಳಿಸ್ತಾ. ಅದರಲ್ಲಿ ನಂಗೆ ತುಂಬ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ, 5.97, 95% ಬಂದಿದೆ. ಇನ್ನೂ ಮುಂದಕ್ಕಿನ್ನೂ ತುಂಬ ಇಂಪ್ರೂವ್ ಆಗುತ್ತೆ ಅನ್ನೋ ಸ್ಕೂಲ್ ಅನ್ನೋದು ನನಗೆ ತುಂಬ. ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಆಮ್ ದ ಫಸ್ಟ್ ಅಡ್ಮಿಷನ್ ಆಫ್ ದಿಸ್ ಸ್ಕೂಲ್. ಮತ್ತು ನನ್ನ ಮಗಳು ಫಸ್ಟ್ ಟಾಪರ್ ಬಂದಿದ್ದಾಳೆ. ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಶಿಕ್ಷಕರು ಮತ್ತು ಹೆಡ್ ಮಾಸ್ಟರ್, ಒಳ್ಳೆ ರಿಸಲ್ಟ್ ಈ ವರ್ಷ ಬಂದಿದೆ. ನನಗೆ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿ. ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಅತ್ಯಂತ ಪ್ರಮುಖವಾದಂಥ ಮೊದಲನೇ ಮೆಟ್ಟಿಲು ಅಂದರೆ ತಪ್ಪಾಗಲಾರದು. ವಿದ್ಯಾರ್ಥಿ ಭವಿಷ್ಯದಲ್ಲಿ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅಂದರೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅಂತಹ ಒಂದು ಮೆಟ್ಟಿಲನ್ನು ಶಿಕ್ಷಣ ಸಂಸ್ಥೆಗಳು ಕೂಡ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಳ್ಳಲು ಮತ್ತು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಲೇಬೇಕು ಅಂತೇಳಿ ಅವರನ್ನು ಕೂಡ ಪ್ರೋತ್ಸಾಹಿಸುವಂಥ ಕೆಲಸಗಳು ಕೂಡ ನಡೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ನೀಡ್ತಿದೆಯೋ ಅದಕ್ಕಿಂತ ಉತ್ತಮವಾದಂಥ ಸೌಲಭ್ಯಗಳನ್ನು ನೀಡಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಮತ್ತು ಅವರಲ್ಲೂ ಕೂಡ ತೀವ್ರವಾದಂಥ ಪೈಪೋಟಿ ನಡೆಯುತ್ತದೆ. ಇಂತಹ ಉತ್ತಮ ಫಲಿತಾಂಶಗಳನ್ನು ಈ ಬಾರಿಯ ಎಸ್ಎಸ್ಎಲ್ಸಿಯ ಪರೀಕ್ಷೆಗಳಲ್ಲಿ ಪಡೆದುಕೊಂಡಂಥ ಶಾಲೆಗಳು ಆ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತಹ ಮುಂಬರುವಂತಹ ವಿದ್ಯಾರ್ಥಿಗಳು ಇದನ್ನು ಗುರುತಿಸಿ ಅವರೂ ಕೂಡ ಉತ್ತಮ ಸಾಧನೆಯನ್ನು ಮಾಡಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿನಂದನಾ ಸಮಾರಂಭಗಳನ್ನು ಖಾಸಗಿ ಶಾಲೆಗಳಲ್ಲಿ ಏರ್ಪಡಿಸ್ತಾ ಇರುವಂಥದ್ದು ಉತ್ತಮ ಬೆಳವಣಿಗೆ. ಅಂತಹ ಒಂದು ಶಿಕ್ಷಣ ಸಂಸ್ಥೆಗಳ ಪೈಕಿ ಬೊಮ್ಮಸಂದ್ರದಲ್ಲಿರುವಂಥ ಎಸ್ ಕೆ ಪಬ್ಲಿಕ್ ಶಾಲೆಯಲ್ಲಿ ಶ್ರೀ ಕರಿಬಸವೇಶ್ವರ ಶಿಕ್ಷಣ ಸಂಸ್ಥೆಯಿಂದ ಆರಂಭಗೊಂಡಿರುವಂತಹ ಶ್ರೀ ಎಸ್ ಕೆ ಪಬ್ಲಿಕ್ ಶಾಲೆ ಮತ್ತು ವಿಸ್ಮಯ ಅಕಾಡೆಮಿ ಮತ್ತು ವಿಸ್ಮಯ ಪಿಯು ಕಾಲೇಜಿನಲ್ಲಿ ಈ ಬಾರಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿನ ಅಜ್ಜಪ್ಪ ಮತ್ತು ಡಾಕ್ಟರ್ ಶಶಿಧರ್ ಅವರ ಜೋಡಿ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಇಲ್ಲಿ ವಿಶೇಷವಾಗಿ ವಿಸ್ಮಯ ಅಕಾಡೆಮಿಯವರು ಯಾರು ಎಸ್ಎಸ್ಎಲ್ಸಿಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೋ ಅವರಿಗೆ ಪಿ ಯು ಸಿಯಲ್ಲಿ ಉಚಿತವಾದಂತಹ ಪ್ರವೇಶವನ್ನು ಕೂಡ ನೀಡ್ತೇವೆ ಎನ್ನುವಂತಹ ಘೋಷಣೆಯನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ ಕೆ ಪಬ್ಲಿಕ್ ಶಾಲೆಯ ಸ್ಥಾಪಕರಾಗಿರುವಂತಹ ಡಾಕ್ಟರ್ ಶಶಿಧರ್ ಅವರು ಮತ್ತು ಅಜ್ಜಪ್ಪರವರು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು, ಸಿಹಿ ತಿನಿಸಿ ಎಲ್ಲರೂ ಕೂಡ ಸಂತಸಗೊಂಡರು. ಒಂದು ರೀತಿ ಸಂಭ್ರಮ ಸಡಗರ ಆ ಶಾಲೆಯಲ್ಲಿ ಮನೆ ಮಾಡಿತ್ತು. ಇದೇ ಸಂದರ್ಭದಲ್ಲಿ ವಿಶ್ವ ಅಮ್ಮಂದಿರ ದಿನಾಚರಣೆಯನ್ನು ಕೂಡ ಆಚರಿಸಿದರು ಮತ್ತು ಅಮ್ಮಂದಿರಿಗೆ ಶುಭಾಶಯಗಳನ್ನು ವಿದ್ಯಾರ್ಥಿಗಳು ಕೋರಿದರು. ಆ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ಹೌದು, ಹೀಗೆ ಸಿಹಿ ತಿನಿಸಿ ಏನಪ್ಪ ಇವರು ಸಂಭ್ರಮಿಸ್ತಾ ಇದ್ದಾರೆ ಅಂತೀರಾ? ಇವರೆಲ್ಲರೂ ಕೂಡ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮವಾದಂಥ ಸಾಧನೆ ಮಾಡಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಬೊಮ್ಮಸಂದ್ರದಲ್ಲಿರುವಂಥ ಎಸ್ ಕೆ ಪಬ್ಲಿಕ್ ಶಾಲೆಯಲ್ಲಿನ ಈ ಎಲ್ಲ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ ಮತ್ತು ಭವಿಷ್ಯಕ್ಕೆ ಉತ್ತಮವಾದಂಥ ಅಡಿಗಲ್ಲನ್ನು ಹಾಕಿದ್ದಾರೆ ಅಂದರೆ ತಪ್ಪಾಗಲಾರದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಗಣ್ಯರು ನೆರೆದಿದ್ದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. 90 ಬಂದಾಗ ಇದು ಕ್ಲೋಸ್ ಮಾಡಿ, 10 ಬಂದಾಗ ಇದು ಕ್ಲೋಸ್ ಮಾಡಿ, ಫಸ್ಟ್ ಇನ್ನೆರಡು ಇದೆಯಲ್ಲ ಇದನ್ನ ಹಾಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಹೋಲ್ಡ್ ಮಾಡ್ಕೊಳ್ಳಿ, ತುಂಬಾನೇ ಅಚೀವ್ ಮಾಡ್ಬೋದು. ಅಲ್ಲ, ಡಿಗ್ರಿ ಬಂದಾಗ ನಿಮ್ಮ ಬುದ್ಧಿ ಬೆಳವಣಿಗೆ ಆಗಿರುತ್ತೆ, ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅನ್ನತಕ್ಕಂತಹ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಪ್ರಾಬಲ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಎಡವಕ್ಕೆ ಹೋಗೋದಿಲ್ಲ. ನೀವೇನೇ ಎಳೆದಿದ್ರು ಕೂಡ
ಈ ಫೈವ್ ಇಯರ್ಸ್ ಏನಿದೆ, ಫೈವ್ ಅಕಾಡೆಮಿಕ್ ಏನಿದೆ, ಇದರಲ್ಲೇ ಎಡವತಕ್ಕಂಥದ್ದು. ಎಲ್ಲೂ ಕೂಡ ಎಡವಕ್ಕೆ ಹೋಗಬೇಡಿ. ನಿಮ್ಮ ಗುರಿ ಏನು? ಸಿ, ಉದ್ಯೋಗಿಯಾಗಿ ನಾನು ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕಂತಹ ಆಸೆ ಆಕಾಂಕ್ಷೆಗಳನ್ನು ದಯವಿಟ್ಟು ಇಟ್ಕೊಳ್ಳಬಹುದು. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡ್ತಕ್ಕಂತಹ ವ್ಯಕ್ತಿ ಆಗಬೇಕು ಅಂತ ನೀವು ಆಲೋಚನೆ ಮಾಡಿ, ಆಗ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಅಫ್ಕೋರ್ಸ್, ನಾನು ಒಬ್ಬ ಐ ಎ ಎಸ್ ಆಫೀಸರ್ ಆದರೆ ನಾನು ನನ್ನ ಕುಟುಂಬ ಅಷ್ಟೇ ಚೆನ್ನಾಗಿರುತ್ತೆ, ಬೇರೆ ಕುಟುಂಬದ ಬಗ್ಗೆ ನಾವು ಆಲೋಚನೆಗಳನ್ನು ಮಾಡೋದಿಲ್ಲ. ಅದೇ ನಾನು ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸ್ವಂತ ಉದ್ಯೋಗದ ಜೊತೆಗೆ ಆ ಉದ್ಯೋಗದಲ್ಲಿ ಪಾಲ್ಗೊಳ್ಳುವಂತೆ ಹಲವಾರು ನಿರುದ್ಯೋಗಿಗಳಿಗೆ ನೀವು ಉದ್ಯೋಗವನ್ನು ಕೊಟ್ಟರೆ ಅವರ ಜೀವನವು ಕೂಡ ಸಾಗುತ್ತೆ. ಏನು ಉದ್ಯೋಗ ತೆಗೆದುಕೊಂಡಿರ್ತಾರೆ ನಿಮ್ಮ ಕೈ ಕೆಳಗೆ ಅಥವಾ ನಿಮ್ಮ ಅಧೀನದಲ್ಲಿ, ಅವರೆಲ್ಲರೂ ನಿಮ್ಮನ್ನು ದೇವರಂತೆ ಕಾಣ್ತಾರೆ. ತುಂಬ ಖುಷಿನೂ ಆಗ್ತಾ ಇದೆ. ಮತ್ತು ಶಶಿಧರ್ ಸರು ಮತ್ತು ಟೀಚರ್ಸ್ಗಳೆಲ್ಲ ತುಂಬ ಎಫರ್ಟ್ ಹಾಕಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ ಒಳ್ಳೆ ರಿಸಲ್ಟ್ ತೆಗೆದಿದ್ದಾರೆ. ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಆಮ್ ದ ಫಸ್ಟ್ ಅಡ್ಮಿಷನ್ ಆಫ್ ದಿಸ್ ಸ್ಕೂಲ್ ಆ್ಯಂಡ್ ಐ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಚರ್ಸ್. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ದಿಸ್ ಪೊಸಿಷನ್ ಬಿಕಾಸ್ ಆಫ್ ಮೈ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ದಿಸ್ ಸಪೋರ್ಟ್ ಮೀ ಲಾಟ್ ಆ್ಯಂಡ್ ಎನ್ಕರೇಜ್ ಮೀ ಟು ಗೆಟ್ ಗುಡ್ ರಿಸಲ್ಟ್ಸ್. ನನ್ನ ಕ್ಲಾಸಿಗೆ ನಮ್ಮ ಶಾಲೆಗೆ ಬಂದು ಸೇರಿಕೊಂಡ್ರು. ಅವರ ಅಕ್ಕನೂ ಕೂಡ ಇಲ್ಲೇ ಓದಿ ಅವರು ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡು ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ನಮ್ರತ ಮತ್ತೆ ಅವ್ರ ತಾಯಿ ಇಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, 95% ಮಾರ್ಕ್ಸ್ ತಗೊಂಡಿದ್ದಾರೆ. ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿ ಚೆನ್ನಾಗಿ ಓದಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಟು ಆಲ್ ಮೈ ಟೀಚರ್ಸ್ ಹೂ ಹ್ಯಾವ್ ಸಪೋರ್ಟೆಡ್ ಮೀ, ಐ ಥ್ಯಾಂಕ್ ಟು ಡಾಕ್ಟರ್ ಸಿ ಬಿ ಶಶಿಧರ್ ಸರ್ ಸಪೋರ್ಟೆಡ್ ಮೀ ದೇ ಲಾಟ್ ಟು ಗೆಟ್. ಆವಾಗಿಂದ ಅವನು ರ್ಯಾಂಕಲ್ಲೇ ಇದ್ದಾನೆ, ಫಸ್ಟು ಸೆಕೆಂಡು ಥರ್ಡಲ್ಲೇ ಇದ್ದಾನೆ, ಇವಾಗೂ ಥರ್ಡ್ ಬಂದಿದ್ದಾನೆ, 95% ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಟೀಚರ್ಸ್ಗೆ ಮತ್ತು ಶಶಿಧರ್ ಸರ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಅವರು ತುಂಬ ಶ್ರಮಪಟ್ಟು ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಅಂದರೆ 5 ಗಂಟೆಗೆ ಎದ್ದು ಅವ್ರು ಸಂಜೆ 7:30-8 ಗಂಟೆವರೆಗೂ ಓದಿಸಿದ್ದಾರೆ. ಮಕ್ಕಳಿಗೆ ಅಷ್ಟು ನನ್ನ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಕೊಟ್ಟಿರೋ ಗೈಡೆನ್ಸ್ ಫಾಲೋ ಮಾಡಿ ಇಷ್ಟು ತೆಗ್ದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಂಗೆ ಸಪೋರ್ಟ್ ಮಾಡಿದ ಎಲ್ಲ ಟೀಚರ್ಸ್ಗೂ ಪೇರೆಂಟ್ಸ್ಗೂ ಹಾಗೂ ಎಲ್ಲ ನನ್ನ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡಿ, ಚೆನ್ನಾಗಿ ಬಂದಿದೆ ಮಾರ್ಕ್ಸು, ತುಂಬ ಖುಷಿ ಆಯಿತು. ಹಿಂದಿ ಕನ್ನಡ ಔಟ್ ಆಫ್ ಬಂದಿದೆ, ಚೆನ್ನಾಗಿ ಬಂದಿದೆ ಮಾರ್ಕ್ಸ್. ಜಾಸ್ತಿ ಖುಷಿ ಆಯಿತು, ಸಂತೋಷ ಆಯಿತು. ಆಕ್ಚುಲಿ ನಮ್ಮದು ಮದರ್ ಟಂಗ್ ಬಂದ್ಬಿಟ್ಟು ತೆಲುಗು, ಆದರೆ ನಾನು ಕನ್ನಡದಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದೀನಿ. ನನಗೆ ಸಪೋರ್ಟ್ ಮಾಡಿರೋ ಎಲ್ಲ ಟೀಚರ್ಸ್ಗೂ ಮತ್ತು ನಮ್ಮ ಪೇರೆಂಟ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ 92% ಬಂದಿದೆ, ತುಂಬ ಖುಷಿ ಆಗ್ತಿದೆ. ಮತ್ತು ಎಲ್ಲ ಟೀಚರ್ಸು, ಎಸ್ ಕೆ ಪಬ್ಲಿಕ್ ಶಾಲೆ ಎಲ್ಲ ಟೀಚರ್ಸು ಮತ್ತು ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದ. ತೇಜಸ್ವಿನಿ LKG ಓದ್ತಾವಳೆ, SLC ಮಾರ್ಕ್ ಚೆನ್ನಾಗಿ ತೆಗ್ದವಳೆ, ತುಂಬ ಖುಷಿ ಆಗ್ತೈತೆ. ಸಾರು, SSC ಸಾರ್ಗೆ, ಟೀಚರ್ಸ್ಗೆ ಎಲ್ಲರಿಗೂ ಧನ್ಯವಾದ. ಸ್ಕೂಲ್ಗೆ ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿದೆ ಇಲ್ಲಿ, ಏನು ತೊಂದರೆ ಇಲ್ಲ. ಯಾರು ಬರ್ಬೋದು, ಯಾರು ಹೋಗ್ಬೋದು, ಯಾರ ಮಕ್ಕಳನ್ನು ಬಂದರೆ ಚೆನ್ನಾಗಿ ನೋಡ್ತಾರೆ. ಅದಕ್ಕೆ ಸ್ಕೂಲ್ ಮ್ಯಾನೇಜ್ಮೆಂಟು, SSC ಸಾರಿಗೆ, ಟೀಚರ್ಸು ಎಲ್ಲರಿಗೆ ಇದಕ್ಕಿಂತ ಎಲ್ಲ. ಸ್ಕೂಲಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಿದ್ದೀನಿ. ನಾನು 10th ಒಳ್ಳೆ ರಿಸಲ್ಟ್ ತೊಗೊಂಡು ಪಾಸ್ ಆಗಿದ್ದೀನಿ. ನಂದು 10th 91.84%. ನಮ್ಮ ಪೇರೆಂಟ್ಸ್ ತುಂಬ ಖುಷಿಯಾಗಿದ್ದಾರೆ, ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು. ಮುಗಿಸಿದ್ದೇನೆ, ನನ್ನ ಅಂಕ ಬಂದುಬಿಟ್ಟು 551. ನಾನು ಈ ಸ್ಕೂಲಿಗೆ ಬಂದು ಜಾಯ್ನ್ ಆಗಿದ್ದೆ UKG. ಹಾಗೂ ನಾನು ಇಲ್ಲಿಂದ ತುಂಬ ಪ್ರತಿಯೊಂದು ಯಾವ ರೀತಿ ಹೇಗಿರಬೇಕು ಅಂದ್ಬಿಟ್ಟು ಎಲ್ಲ ಕಲ್ಕೊಂಡಿದ್ದೀನಿ. ಹಾಗೆ ನಾನು 10th ಬೆಳಿಗ್ಗೆ 87% ಬಹುತ್ ಅಚ್ಚಾ ನಂಬರ್ ಬಹುತ್ ಖುಷಿ ಹೇ ಅವ್ರ ಆಶೀರ್ವಾದ ಜೈ ಮೇಲೆ ಬೇಕು. ಕೃಷ್ಣ ಕುಮಾರ್, ಸೊ ಐ ಆಮ್ ಸ್ಟಡಿಂಗ್ ಇಯರ್ ಫ್ರಮ್ LKG. ಸೊ ಐ ಹ್ಯಾವ್ ಸ್ಕೋರ್ಡ್ 87% ಇನ್ ದ 10th ಎಕ್ಸಾಮ್. ಐ ವುಡ್ ಲೈಕ್ ಟು ಎಲ್ಲ ಟೀಚರ್ಸು ಮತ್ತು
ಶಶಿ ಸರ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಓದಕ್ಕೆ. ನಮಗೆ 5 o'clock ಎಲ್ಲ ಕರ್ಸ್ಕೊಂಡು ಇಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು, ಮತ್ತೆ 8 o'clock ತನಕ ಇಲ್ಲೇ ಇರ್ತಾ ಇದ್ವಿ. ಎಸ್ ಎಸ್ ಎಲ್ ಸಿ ನನಗೆ 500 marks ಬಂದಿದೆ. ಈ 500 marks ಬಂದ್ಬಿಟ್ಟು ನಮ್ಮ ಟೀಚರ್ಸ್ ಅವರೆಲ್ಲ ಕಲ್ಸ್ಕೊಟ್ಟಿದ್ದು ಹಾಗೂ ಅವ್ರು ಹಾಕಿದ್ದ ಎಫರ್ಟಿಂದಾನೆ ಬಂದಿದ್ದು. ಅದಕ್ಕೆ ನಮ್ಮ ಟೀಚರ್ಸ್ಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಂತ ಹೇಳಿ. ನನ್ನ ಹೆಸರು ನಂದನ್ ಅಂತ. ನಮ್ಮದು 75.36 ಬಂದಿದೆ ಮಾರ್ಕ್ಸು. ನಾನು ನಮ್ಮ ಪೇರೆಂಟ್ಸು ಮತ್ತು ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಲೋ ಎಲ್ಲರಿಗೂ ನಮಸ್ತೆ. ನನ್ನ ಮಗ 1st standard ಇಂದ 10th standard ಇದೇ ಸ್ಕೂಲಲ್ಲಿ ಓದಿದ್ದಾರೆ. ಪೋಷಕರು, ಶಿಕ್ಷಕರು, ಮಕ್ಕಳು ಎಲ್ಲರೂ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಎಫೆಕ್ಟ್ ಹಾಕಿ. ನಾನು ಇಚ್ಛೆ ಪಡ್ತೀನಿ ಅಂದರೆ ನಾನು ಎಲ್ ಕೆ ಜಿಯಿಂದ ಹಾಕ್ಬೇಕಂತ ನೋಡಿದೆ, ಆಗಲಿಲ್ಲ. ಅವಾಗ ಅವ್ನು 1st standard ಅಲ್ಲೇ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಊರಲ್ಲೇ ಓದ್ತಾ ಇದ್ರು ನಮ್ಮ ಅವ್ರ ಅಂಬರ್ ಮನೆಯಲ್ಲಿ, ನಮ್ಮ ಮನೆ ಅಂಬರ್ ಮನೆಯಲ್ಲಿ. ಚಿಕ್ಕವನಿಗೆ ಇಲ್ಲೇ ಓದಿದ್ರು, ಎಲ್ ಕೆ ಜಿ ಯು ಕೆ ಜಿ ಇಲ್ಲೇ ಹಾಕಿದೆ. ಏನಪ್ಪ ನನಗೆ ಚಿಕ್ಕ ಎಲ್ ಕೆ ಜಿ ಕೆ ಎಲ್ ಕೆ ಜಿ ಇಲ್ಲಿ ಸೇರಿಸಿಲ್ಲ, ಅಲ್ಲಿ ಸೇರಿಸಿದೆ. ಸ್ಕೂಲ್ ಫ್ರಮ್ 12 years. ಐ ಜಾಯಿನ್ ಯರ್ ಇನ್ LKG ಆ್ಯಂಡ್ ಫೈನಲಿ ಐ ಹವ್ ಕಂಪ್ಲೀಟೆಡ್ ಮೈ 10th. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ವಿ ಹವ್ ಕ್ರಿಯೇಟೆಡ್ ಮೆನಿ ಮೆಮೊರೀಸ್ ಆ್ಯಂಡ್ ಥ್ಯಾಂಕ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಫಾರ್ ಇಲ್ಲ ತಗೊಂತ ಇದ್ದೀನಿ ಅಣ್ಣ. ಟೀಚರ್ ಸಸಿ ಸರ್ ನಮಸ್ತೆ. ಅದೇನು ಹೇಳಿಲ್ಲ, ಗೊತ್ತಿಲ್ಲ ಅಣ್ಣ. ಇದನ್ನ ಅಚ್ಚಾಸೆ ಇದಾರ ಬತಾಕಿದೆ ರಾಯಣ್ಣ ಉತ್ನಾ ಕೋಯಿ ಸ್ಕೂಲ್ ಮೇ ಹಮ್ಕದು ಸನೈ ದಿಖಾಯ್ ದೆ ವೈ. ಮೈ ನೇಮ್ ಇಸ್ ಸಚಿಂದ್ರ, ಐ ಆಮ್ ಸ್ಟಡಿಂಗ್ ಇನ್ ದಿಸ್ ಸ್ಕೂಲ್ ಫ್ರಮ್ LKG. ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಟು ಆಲ್ ಮೈ ಟೀಚರ್ಸ್ ಅಂಡ್ ಫ್ರೆಂಡ್ಸ್ ಹೂ ಹೆಲ್ಪ್ ಮೀ ಇನ್ ಆಲ್ ದ ಸಿಚುವೇಶನ್. ಥ್ಯಾಂಕ್ ಯು ಸರ್. ಮೈಕ್ ಹತ್ರ ಎರಡನೇ ಕ್ಲಾಸಿಂದ ಇಲ್ಲೇ ಸೇರಿಸಿ ಎಸ್ ಎಸ್ ಓದ್ತು ಚೆನ್ನಾಗಿ ಇಲ್ಲೇ ಸೇರಿಸಿದ್ವಿ. ಎರಡನೇ ಕ್ಲಾಸಿಂದ ಚೆನ್ನಾಗಿ ಒಳ್ಳೆ ಮಾಡಿಸ್ತಾ ಇದ್ದೇನೆ. ಎಲ್ಲ ಟೀಚರ್ಸು ಎಲ್ಲ ಸೇರಿಸಿ ಸರ್ ತುಂಬ ಟೀಚರ್ಸ್ ಅಲ್ಲಿ ಬಹುತ್ ಖುಷಿ ಥ ಖುಷ್ ಅಲ್ಲಿ ಇತನಾ ನೈ ಹೊನ್ನೆ ಕಿಲೋ ಮೇ ವಿಶ್ವಾಸ ಥಾ ಲೇಕಿನ 63% ಆಯ ಬಹುತ್ ಖುಷಿ ಆಯ್ತು. ಮೇ ರಜತ್ ಕುಮಾರ್ ಮುದ್ಲಿ, ಐ ಆಮ್ ಸ್ಟಡಿಂಗ್ ಇನ್ ಫ್ರಮ್ LKG. ಥ್ಯಾಂಕ್ ಯು. ನಾನು ಇಲ್ಲಿ 8th standard ಓದ್ತಾ ಇದ್ದೆ ಮುಂಚೆ. ಇವಾಗ SSLC 80.96% ತೆಗ್ದಿದ್ದೀನಿ. ಐ ಥ್ಯಾಂಕ್ ಟು ಮೈ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಪುನೀತ್, ನಾನು 6th class ಓದ್ತಿದ್ದೇನೆ. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಟೀಚರ್ಸ್ಗೂ ಮತ್ತು ಶಶಿಧರ್ ಸರ್ಗು ಮತ್ತು ಜಯಶ್ರೀ ಮ್ಯಾಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಖುಷಿಯಾಗಿದೆ. ನನ್ನ ಸ್ಕೂಲಲ್ಲಿ ಸಿನ್ಸ್ 12 years ಓದ್ತಾಯಿದ್ದೀನಿ ಫ್ರಮ್ LKG. ಥ್ಯಾಂಕ್ಸ್. 10th ಒಳ್ಳೆಯ ರಿಸಲ್ಟ್ ತೆಗ್ದಿದ್ದೀನಿ. ನಾನು HM ಸರ್ಗೂ ಮತ್ತು ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. 6th class ಜಾಯ್ನ್ ಆಗಿದ್ದು ನನಗೆ SSLC ಒಳ್ಳೆಯ ರಿಸಲ್ಟ್ ಕೊಟ್ಟು ಎಲ್ಲ ಟೀಚರ್ಸ್ಗೂ HM ಸರ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದಿಂದ ಓದ್ತಾ ಇದ್ದೀನಿ. 10th ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೀನಿ. HM ಸರ್ಗೂ ಮತ್ತು ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್. ರಿಸಲ್ಟ್ಗೆ ಕಾರಣ ಕಟ್ತಿರೋಂಥ ಪ್ರತಿಯೊಬ್ಬ ಟೀಚರ್ಸ್ಗೂ ಸಹ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲ ಹೇಳಿದ್ರೆ ಎಲ್ಲ ಅವ್ರವ್ರ ಕಾಲೇಜ್ ಬಗ್ಗೆ ಅವ್ರು ಒಳ್ಳೇದು ಹೇಳೋದು, ನನ್ನ ಬಗ್ಗೆ ನಾನು ಒಳ್ಳೇದು ಹೇಳ್ತೇನೆ ಕೆಟ್ಟದ ಹೇಳ್ತೀನಿ ಒಳ್ಳೇದೇ ಹೇಳ್ತಾರೆ. ಪ್ರತಿಯೊಬ್ಬರು ಸಹ ಬಂದಾಗ ಒಳ್ಳೇದೇ ಹೇಳ್ತಾರೆ. ಬಟ್ ನೇರವಾಗಿ ನೋಡಿ SSLCವರೆಗೂ ಆಲ್ಮೋಸ್ಟ್ ನಮ್ಮ ಪೇರೆಂಟ್ಸ್ ಏನು ಮಾಡ್ತೀರಾ, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಅನ್ನು ನೋಡ್ತೀರಾ. ಬಟ್ PUC ಹೋದ್ಮೇಲೆ ಏನು ಮಾಡ್ತೀರಾ, ಬಿಟ್ಬಿಡಿದ್ರೆ ದೊಡ್ಡವರಾಗಿದ್ರೆ ಬಿಡು ಅಂತ. ಬಟ್ ಸರ್ ಹೇಳಿದ್ರಲ್ಲ, ಸರ್ ಹೇಳ್ದಂಗೆ ಈ 2 ವರ್ಷ, ಯಾಕಂದರೆ ಆ ಏಜ್ ದಾಟ್ ನಾವು ಬಂದಿದ್ದೀರಿ, ಆ 2 ವರ್ಷದಲ್ಲಿ ನಾವು ಕರೆಕ್ಟಾಗಿ ಆ ಹಿಡಿತದಲ್ಲಿ ಇಟ್ಕೊಂಡಿರೋದ್ರೆ ಅಟ್ರಾಕ್ಷನ್ ಏಜ್, ನಾವು ಆ ಏಜ್ ದಾಟ್ ಬಂದಿರೋದ್ರಿಂದ ಎಲ್ಲಿ ಯಾವಾಗ ಲಿಮಿಟ್ ತೊಗೊಂಡ್ರೆ ಇದರಲ್ಲಿ PCMC ಬರುತ್ತೆ, ಬಯಾಲಜಿ ಬಂದು ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಇಲ್ಲೇನು ವ್ಯತ್ಯಾಸ ಆಗೋದಂದ್ರೆ ಮೆಡಿಕಲ್ ಫೀಲ್ಡ್ ಬಿಟ್ಟು ಬೇರೆ ಎಲ್ಲವೂ ಆಗ್ಬೋದು. ನೀವು ಇಂಜಿನಿಯರಿಂಗ್ ಸೈಡ್ ಆಗ್ಬೋದು ಅಥವಾ ಇನ್ಫೋಸಿಸ್, ವಿಪ್ರೋ ಕಂಪ್ನಿ, MNC ಕಂಪ್ನಿ ಈ ಥರ ಹೋಗೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಮೆಡಿಕಲ್ ಫೀಲ್ಡ್ ಬಿಟ್ಟು. ಬಟ್ ನನ್ನ ಪ್ರಕಾರ ನಾನು ಯಾವುದೇ ಹೇಳಿ ಸೈನ್ಸ್ ವಿದ್ಯಾರ್ಥಿಗಳಿಗೆ PCMP ಹೋಗಿನಿ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಬರ್ತೀನಿ, ಕಾಮರ್ಸಲ್ಲಿ HEVM. ಹಿಸ್ಟ್ರಿ ಎಷ್ಟು ಪೋಷಕರು ತಮ್ಮ ಅಭಿಪ್ರಾಯಗಳನ್ನು ಮತ್ತು ಮಕ್ಕಳು ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರೆ ಎಲ್ರಿಗೂ ಕೂಡ ಧನ್ಯವಾದ. ಇನ್ನೊಂದು ವಿಚಾರ, ಇವತ್ತು ಮದರ್ಸ್ ಡೇ, ಎಲ್ಲ ತಾಯಂದರಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು SSLC ಮಕ್ಕಳು
ಮಕ್ಕಳು ಅಂದ್ಮೇಲೆ ತರಲೆ ಮಾಡ್ತಾರೆ, ಚೇಷ್ಟೆ ಇರುತ್ತೆ, ಅವಾಗ ಇವಾಗ ಬಯಸ್ಕೊಳ್ತಾರೆ, ನಿಮ್ಮ ಹತ್ರನೂ ಬಯಸ್ಕೊಳ್ತಾರೆ, ಅವೆಲ್ಲ ಮಾಡ್ಕೊಂಬಂದರು. ಇನ್ನು ಮುಂದಾದರೂ ಸೀರಿಯಸ್ ಆಗಿ ಓದ್ತಾರೆ, ಇನ್ನೂ ಚೆನ್ನಾಗಿ ಸೆಕೆಂಡ್ ಪಿ ಯು ಸಿನಲ್ಲಿ ಮಾರ್ಕ್ಸ್ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇವರ ಒಂದು ಫಲಿತಾಂಶದಿಂದ ಸಾಕಷ್ಟು ಜನರ ಶ್ರಮ ಇದೆ. ನಮ್ಮೊಬ್ಬರದಷ್ಟೇ ಇಲ್ಲ, ನಾವೇನು ಮಾರ್ನಿಂಗ್ ಕ್ಲಾಸ್ ಕರೆದಿರ್ಬೋದು, ಕರೆಸಿರ್ಬೋದು, ಓದಿಸಿರ್ಬೋದು, ಕಳಿಸಿರ್ಬೋದು, ಜಯಶ್ರೀ ಮೇಡಮ್ ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗೆ ಕನ್ನಡ ಮೇಡಮ್, ಪವಿತ್ರ ಮೇಡಮ್, ಮ್ಯಾಥ್ಸ್ ಟೀಚರು, ತಮಿಳ್ ಸೆಲ್ವಿ ಮೇಡಮ್ಮು, ಅವ್ರು ಆ್ಯಕ್ಚುಲಿ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದ್ರು. ಯಾವಾಗಲೂ ಕೆಲವರು ಮ್ಯಾಥ್ಸಲ್ಲಿ ಡಲ್ ಆಗಿರೋದು ನೋಡಿ ಚೆನ್ನಾಗಿ ಆಮೇಲೆ ಕೊನೆ ಕೊನೆಯಲ್ಲಿ ಇನ್ನೂ ಎಫರ್ಟ್ ಹಾಕಿದರು. ಆಮೇಲೆ ದೀಪಶ್ರೀ ಸೋಷಿಯಲ್, ಹಾಗೆ ದೀಪ ಮೇಡಮ್ ಸೈನ್ಸು, ರಮಣಮ್ಮ ಮೇಡಮ್ಮು, ಹಾಗೆ ಗುರುಶೀಲನ್ ಸರ್ ಕನ್ನಡ, ಹಾಗೆ ಎಲ್ಲ ಶಿಕ್ಷಕರು ಕೂಡ ಶ್ರಮವನ್ನು ವಹಿಸಿದ್ದಾರೆ. ಏನಪ್ಪ, ಯಾರನ್ನಾದರೂ ಬಿಟ್ವ ಇಲ್ಲ? ಹಾಗೆ ಚೈತ್ರ ಮೇಡಮ್ ಅವಾಗಿವಾಗ ಬಂದು ಮೋಟಿವೇಶನ್ ಸ್ಪೀಚ್ ಕೊಡೋರು, ಹೇಗೆ ಓದಬೇಕು. ಹಾಗೆಯೇ ನಿಮ್ಮ ಬ್ಲೂಮ್ ಟಿವಿಯೊಂದಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಸ್ ಕೆ ಪಬ್ಲಿಕ್ ಶಾಲೆಯ ಸ್ಥಾಪಕರಾದಂಥ ಅಜ್ಜಪ್ಪ ಮತ್ತು ಡಾಕ್ಟರ್ ಶಶಿಧರ್ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ಶ್ರೀ ಕವಿಬಸವೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ಪ್ರಾರಂಭಿಸಲ್ಪಟ್ಟಂತಹ ಎಸ್ ಕೆ ಪಬ್ಲಿಕ್ ಶಾಲೆ ಬೊಮ್ಮಸಂದ್ರ ಶಾಲೆಯಲ್ಲಿ ಇದು 9ನೇ ಬ್ಯಾಚು SSLC. SSLCಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಸಮಾರಂಭವನ್ನು, ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಅಭಿನಂದನಾ ಕಾರ್ಯಕ್ರಮ ಸುಗಮವಾಗಿ ನಡೆಯಿತು. ಇಲ್ಲಿ ನಮ್ಮದೇ ಆದಂತಹ ವಿಸ್ಮಯ ಅಕಾಡೆಮಿ ಮತ್ತು ವಿಸ್ಮಯ PU ಕಾಲೇಜು ಸಹ ಇದೆ. ಏನು SSLCಯಲ್ಲಿ ಎಬೌ 95%ಗಿಂತೂ ಹೆಚ್ಚು ಪರ್ಸೆಂಟೇಜ್ ತೆಗೆದರೆ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಪ್ರವೇಶವನ್ನು ಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ನಮ್ಮ ಶಾಲೆ ಅಷ್ಟೇ ಅಲ್ಲ, ಬೇರೆ ಶಾಲೆಯ ಮಕ್ಕಳಿಗೂ ಕೂಡ ಆ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಕಾಲೇಜಿನಲ್ಲಿ 5ನೇ ಬ್ಯಾಚ್ ಕೂಡ ಆಚೆ ಹೋಗಿದೆ. 5 ಬ್ಯಾಚಲ್ಲೂ ಕೂಡ 100% ರಿಸಲ್ಟ್ ಕಾಮರ್ಸು ಮತ್ತು ಸೈನ್ಸಲ್ಲಿ ಇದೆ. 97% ಹೈಯೆಸ್ಟು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿದ್ದಾರೆ. ಅದರ ಜೊತೆಗೆ CET ಸಂಬಂಧಪಟ್ಟಂತೆ, NEET, GE ಇದಕ್ಕೆ ಸಂಬಂಧಪಟ್ಟಂತನೂ ಕೂಡ ನಮ್ಮ ಕಾಲೇಜಿನಲ್ಲಿ ತರಬೇತಿಗಳು ನಡೀತಾ ಇದ್ದಾವೆ. ಹಾಗಾಗಿ ಈ ಅವಕಾಶವನ್ನು ಎಲ್ಲರೂ ಕೂಡ ಬಳಸಿಕೊಂಡು ಉಪಯೋಗಿಸಿಕೊಂಡು ಅತಿ ಉನ್ನತವಾಗಿ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಅನುಕೂಲ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಸತತ 12 ವರ್ಷ ಆಯಿತು ಶಾಲೆ ಓಪನ್ ಆಗಿ. ಇದು 9ನೇ ಬ್ಯಾಚ್ SSLC ಮಕ್ಕಳಿಗೆ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ವಿ ಚಿಕ್ಕದಾಗಿ. ಎಲ್ಲ ಮಕ್ಕಳೊಟ್ಟಿಗೆ ಈ ದಿನ ಸೇರಿ ಒಂದು ಚಿಕ್ಕ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ವಿ. ಇದರಲ್ಲಿ ಕೆಲ ಮಕ್ಕಳು ಭಾಗವಹಿಸಿದ್ರು. ನಮ್ಮಲ್ಲಿ LKG ಏನು ಸ್ಟಾರ್ಟಿಂಗ್ ಸೇರಿದ್ರು ಆ ಮಕ್ಕಳು, ಈ ಬಾರಿ 10ನೇ ತರಗತಿಗೆ ಬಂದಿರತಕ್ಕಂಥ ಮಕ್ಕಳು, ಇನ್ನು ಹಿಂದಿನ 8 ಬ್ಯಾಚ್ ಕೂಡ ಬೇರೆ ಬೇರೆ ಶಾಲೆಗಳಿಂದ ಬಂದು ಅವರು ಇಲ್ಲಿ SSLCಯನ್ನು ಮುಗಿಸ್ಕೊಂಡು ಹೋಗಿದ್ದು. ನಮಗೆ ಒಂದು ಹೆಮ್ಮೆ ಇದೆ. ಏನಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರೊಟ್ಟಿಗೆ ಪೋಷಕರು ಒಳ್ಳೆಯ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಮಕ್ಕಳ ಒಂದು ಏಳಿಗೆಗೆ ಶಿಕ್ಷಕರೊಟ್ಟಿಗೆ ಕೈ ಜೋಡಿಸ್ತಾ ಇರತಕ್ಕಂಥದ್ರಿಂದ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ SSLC 100% ರಿಸಲ್ಟ್ ಬರ್ತಾ ಇರೋದು ಇದಕ್ಕೊಂದು ಕಾರಣ ಆಗಿರುತ್ತೆ. ನಾವು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿ ಹಿಡಿತಕ್ಕಂಥ ಒಂದು ಕೆಲಸದಲ್ಲಿ ನಮ್ಮ ಶಾಲೆ ಮುಂಚೂಣಿಯಲ್ಲಿದೆ ಅಂದರೆ ತಪ್ಪಾಗಲಾರ್ದು. ಮಕ್ಕಳಿಗೆ ಶಿಕ್ಷಣ ಕಲಿಸಿದ್ರೆ ಸಾಲದು, ಮಕ್ಕಳಿಗೆ ಒಳ್ಳೆಯ ಸಂಪ್ರದಾಯ ಸಂಸ್ಕೃತಿಯನ್ನು ಕಲಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಗುರು ಪರಂಪರೆಯನ್ನು ಇಲ್ಲಿ ಒಂದು ನಾವು ಇಟ್ಕೊಂಡು ಮಕ್ಕಳಿಗೆ ಗುರು ಪರಂಪರೆಯ ಮೂಲಕ ಏನನ್ನು ಫೀಡ್ ಮಾಡಬೇಕಂದ್ರೆ ಕಲಿಸ್ಬೇಕು ಅದಂಥದ್ದನ್ನು ಕಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಂತಹ ಒಂದು ಕಲಿಕೆಗೆ ಎಲ್ಲ ಪೋಷಕರ ಮತ್ತು ನಮ್ಮ ಬೊಮ್ಮಸಂದ್ರ ಸುತ್ತಮುತ್ತಲ ಹಿಲಲ್ಗೆ ಆಗಿರ್ಬೋದು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ನಾವು ಈ ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸೋದಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ನಮ್ಮ ಅಧ್ಯಾಪಕರೇ ಕಾರಣ ಅಂತೇಳಿ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ಮಗ
ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿದ್ದಾನೆ. ಈಗ 12 ವರ್ಷ ಆಯಿತು ಈ ಶಾಲೆ ಓಪನ್ ಆಗಿ. 11 ವರ್ಷದಿಂದ ನಾನು ಈ ಶಾಲೆಯ ವಾತಾವರಣ ಆಗಲಿ, ಈ ಒಂದು ಶಾಲೆಯ ಒಂದು ಬೆಳವಣಿಗೆ ನೋಡ್ಕೊಳ್ತಾ ಬಂದಿರೋದು. ನಾನು ಈಗ 10ನೇ ಕ್ಲಾಸ್ ಪಾಸಾಗಿ 95% ನನ್ನ ಮಗ ತೆಗ್ದಿದ್ದಾನೆ. ತುಂಬ ಚೆನ್ನಾಗಿ ನಾನು ಈ ಬೆಳವಣಿಗೆ ನೋಡ್ಬೇಕು, ಇನ್ನೂ ಮುಂದಕ್ಕೆ ಇನ್ನೂ ತುಂಬ ಇಂಪ್ರೂವ್ ಆಗುತ್ತೆ ಅನ್ನೋ ಸ್ಕೂಲ್ ಅನ್ನೋದು ನನಗೆ ತುಂಬ ನನಗೊಂದು ನಂಬಿಕೆ ಇದೆ. ಮತ್ತು ಈ ಶಾಲೆಯಲ್ಲಿ ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಸಂಸ್ಕೃತಿನೂ ತುಂಬ ಒಂದು ಸಂಸ್ಕೃತಿ ಆಗಲಿ, ಒಂದು ಡಿಸಿಪ್ಲಿನ್ ಅನ್ನೋದು ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಆಮ್ ದ ಫಸ್ಟ್ ಅಡ್ಮಿಷನ್ ಆಫ್ ದಿಸ್ ಸ್ಕೂಲ್. ಫ್ರಮ್ LKG ಟು 10th ಸ್ಟ್ಯಾಂಡರ್ಡ್ ಐ ಹ್ಯಾವ್ ಕಂಪ್ಲೀಟೆಡ್ 12 ಇಯರ್ಸ್ ಜರ್ನಿ ಆ್ಯಂಡ್ ಐ ಗಾಟ್ 96% ಐ ಆಮ್ ದ ಫಸ್ಟ್ ಟಾಪರ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ನಮ್ಮ ಟೀಚರ್ಸ್ ಎಲ್ಲರೂ ನಮ್ಮನ್ನ ಸ್ವಂತ ಮಕ್ಕಳನ್ನ ಥರ ಪ್ರೀತಿ ಮಾಡ್ತಾರೆ. ಮನೇಲಿ ಹೇಗೆ ಅಪ್ಪ ಅಮ್ಮ ಪ್ರೀತಿ ತೋರಿಸ್ತಿರ್ತಾರೋ ಸ್ಕೂಲಲ್ಲೂ ಹಾಗೆ ಟೀಚರ್ಸು ಮತ್ತು ಸರು ನಮ್ಗೆ ಅಷ್ಟೇ ಕೇರ್ ಮಾಡ್ತಾರೆ. ಮತ್ತು ನಮ್ಮ ಫ್ರೆಂಡ್ಸ್ಗೆಲ್ರಿಗೂ ಅವ್ರ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಆಗಿದೆ ಅಡ್ಮಿಷನ್, ಫಸ್ಟ್ ಅಡ್ಮಿಷನ್ ಆಗಿದೆ. ಹಾಗೆ ಸ್ಫೂರ್ತಿಯಾಗಲಿ, ಸ್ಫೂರ್ತಿಯಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಮತ್ತು ನನ್ನ ಮಗಳು ಫಸ್ಟ್ ಟಾಪರ್ ಬಂದಿದ್ದಾಳೆ. ಹಾಗಾಗಿ ಎಲ್ಲ ಟೀಚರ್ಸ್ಗಳಿಗೂ ಮತ್ತು ಶಿಷ್ಯ ಸದಸ್ಯರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರು ತುಂಬ ಎಫರ್ಟ್ ಹಾಕಿದ್ದಾರೆ ಮಕ್ಕಳಿಗೆಲ್ಲ. ತುಂಬ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಅವ್ರಿಗೆ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಂಥ ವಿದ್ಯಾರ್ಥಿಗಳ ಮುಖಗಳಲ್ಲಿ ಸಂತಸ ಹಾಗೆಯೇ ಸಂಭ್ರಮ ಅವರಲ್ಲಿತ್ತು. ಆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮಸ್ತೆ, ನಮ್ಮ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು, ನಮ್ಮ ಮಕ್ಕಳು SK ಪಬ್ಲಿಕ್ ಶಾಲೆಯಲ್ಲಿ LKG ಓದ್ತಿದ್ದಾರೆ. ಒಬ್ಬನು 9th ಸ್ಟ್ಯಾಂಡರ್ಡ್, ಒಬ್ಬರು ಈ ವರ್ಷ 10th ಪಾಸ್ ಆಗಿದ್ದಾರೆ. ಒಳ್ಳೆಯ ಕೋಚಿಂಗ್ ಕೊಡ್ತಾಯಿದ್ದಾರೆ ಶಿಕ್ಷಕರು, ಮತ್ತು ಹೆಡ್ ಮಾಸ್ಟರ್ ಶಶಿ ಸರ್, CB ಶಶಿ ಸರ್ ಸರ್ ಕೂಡ ಚೆನ್ನಾಗಿ ಹುಡುಗರಿಗೆ ಎಲ್ಲ ಸಪೋರ್ಟಿವ್ ಆಗಿ ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಹುಡುಗರಿಗೆ ಚೆನ್ನಾಗಿ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಈ ವರ್ಷ ಬಂದಿದೆ. ನನ್ನ ಹೆಸರು ಪ್ರಣೀತಾ, ನಾನು SK ಪಬ್ಲಿಕ್ ಶಾಲೆಯಲ್ಲಿ LKG ಇಲ್ಲೇ ಓದಿದ್ದೀನಿ. ನನಗೆ ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ರು. ನಾನು ಇವಾಗ 10th ಅಲ್ಲಿ 93% ತೊಗೊಂಡಿದ್ದೀನಿ. ಅದರಲ್ಲಿ ಹಿಂದಿ ಮತ್ತು ಕನ್ನಡ ಔಟ್ ಆಫ್ ಔಟ್ ತೆಗ್ದಿದ್ದೀನಿ. ಆ್ಯಕ್ಚುಲಿ ನಮ್ಮದು ತೆಲುಗು ಮದರ್ ಟಂಗು, ಆದರೆ ನಾನು ಕನ್ನಡ ಕಲ್ತು ಕನ್ನಡದಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿರೋ ನನ್ನ ಟೀಚರ್ಸ್ಗೆ. ನನ್ನ ಹೆಸರು ನಮ್ರತ, ನಾನು SK ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದೆ. 4th ಇಂದ 10th ವರೆಗೂ ನಾನು SK ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದೆ. 6 ಇಯರ್ಸ್ ಆಯಿತು. ಇವಾಗ ನಾನು 10th ಮುಗಿಸಿದ್ದೀನಿ. ಅದರಲ್ಲಿ ನಂಗೆ ತುಂಬ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ, 5.97-95% ಬಂದಿದೆ. ಅದರಲ್ಲಿ ಕನ್ನಡ ಔಟ್ ಆಫ್ ಔಟ್ ಬಂದಿದೆ. ಮತ್ತು ಈ ಸ್ಕೂಲ್ಗೆ ನಾನು 2nd ಟಾಪರು. ಅದಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ವಾತಾವರಣ ಎಲ್ಲ ಚೆನ್ನಾಗಿದೆ, ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನನಗೆ ಇಷ್ಟು ಪರ್ಸೆಂಟೇಜ್ ತೆಗೆಯೋದಕ್ಕೆ ಕಾರಣ ನಮ್ಮ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಟ್ಟಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು SSLCಯಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೋ ಅವರು ಮುಂಬರುವಂತಹ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದಂತಹ ಕಠಿಣ ಪರಿಶ್ರಮವನ್ನು ಹಾಕಿ PUCಯನ್ನು ದಾಟಬೇಕಾಗುತ್ತದೆ. ಇನ್ನು ಕಡಿಮೆ ಅಂಕಗಳನ್ನು ಗಳಿಸಿಕೊಂಡಂತಹ ವಿದ್ಯಾರ್ಥಿಗಳು ಧೃತಿಗೆಡುವಂತಹ ಅವಶ್ಯಕತೆ ಇಲ್ಲ. ಅದೆಷ್ಟೋ ಮಹನೀಯರು SSLCಯಲ್ಲಿ ಒಮ್ಮೆ ಫೇಲ್ ಆಗಿಯೂ ನಂತರ ಉತ್ತಮ ಸಾಧನೆಯನ್ನು ಮಾಡಿ ಅವರು ಕೂಡ ಜೀವನದಲ್ಲಿ ಮುಂದೆ ಬಂದಿರುವಂತಹ ಅನೇಕ ನಿದರ್ಶನಗಳು ನಮ್ಮ ಮುಂದಿದೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಎದೆಗುಂದೋದು ಬೇಡ. ಮತ್ತು ಯಾರೆಲ್ಲ ಉತ್ತಮವಾದಂಥ ಫಲಿತಾಂಶವನ್ನ 90ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೋ ಆ ವಿದ್ಯಾರ್ಥಿಗಳ ಮೇಲೆ ಜವಾಬ್ದಾರಿ ಹೆಚ್ಚಿರುತ್ತದೆ. ಮತ್ತು ಆ ವಿದ್ಯಾರ್ಥಿಗಳು ಇನ್ನಷ್ಟು ಸಾಧನೆಯನ್ನು ಮಾಡಬೇಕಾಗುತ್ತೆ ಎಂಬುವಂಥದ್ದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.